ಅದಕ್ಕಾಗಿ ಅವ್ರು ಮಿಸ್ಸಸ್ದ ಭೂಮಿ ಹೌದು ಅನ್ನೋದು ಈಗ ಅವರು ತಮ್ಮದೇ ಡಾಕ್ಯುಮೆಂಟ್ಸ್ ತೋರಿಸಿ ಪ್ರೂವ್ ಮಾಡಿದ್ದಾರೆ. ಅವೆಲ್ಲ ಸುಳ್ಳು ಆಗ್ಬೇಕಲ್ಲ, ತನಿಖೆ ಆಗಿ ಬರಬೇಕಲ್ಲ ವರದಿ. ಆಮೇಲೆ ತಪ್ಪು ಯಾರದು ಅಂತ ಗೊತ್ತಾದಾಗ ನಾವು ಆರೋಪ ಮಾಡೋಕೆ ಬರ್ತದೆ. ನೀವು ಇನ್ನೂ ಅದು ಎನ್ಕ್ವೈರಿ ಆಗಿಲ್ಲ ಅಂದಾಗ ನೀವು ಯಾವ್ರಿಗೆ ಗ್ರೌಂಡ್ ಮೇಲೆ ಆರೋಪ ಮಾಡ್ತೀರಿ? ಅವ್ರಿಗೆ ಯಾವ್ದು ಬರೀ ಕಳ್ಳ ಅಂತೇಳಿ, ಅಥವಾ ನೀವು ಭ್ರಷ್ಟಾಚಾರಿ ಅಂತೇಳಿ ಗ್ರೌಂಡ್ ಬೇಕಲ್ಲ, ಅದನ್ನು ಕೇಳ್ತಾ ಇದ್ದಾರೆ ಅವರು. ಈ ಒಂದು ಪರಿಸ್ಥಿತಿ ಕೇಂದ್ರದ ವಿರುದ್ಧ ಧ್ವನಿ ಎತ್ತಿದಂತಹ ಕೇಜ್ರಿವಾಲ್ ಅವರನ್ನ ಇದೀಗ ಜೈಲು ಹಾಕಿ ಮಾಡಿಟ್ಟಿದ್ದಾರೆ. ಇದೇ ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿಷಯದಲ್ಲೂ ನಾವು ಎಕ್ಸ್ಪೆಕ್ಟ್ ಮಾಡಬಹುದಾ? ನಿಶ್ಚಿತವಾಗಿ ಅದರಿಂದ ಪ್ರಶ್ನೆನೇ ಇಲ್ಲ. ಯಾಕಂದ್ರೆ ಈಗ ಅವ್ರಿಗೆ ಉಳಿದಂತ ಕೆಲವೇ ಕೆಲವು ನಾಯಕರಲ್ಲಿ ಬಿ ಜೆ ಪಿ ವಿರೋಧವಾಗಿ ಸಿದ್ದರಾಮಯ್ಯರು ಒಬ್ಬರು, ಮತ್ತು ಬಲಿಷ್ಠ ನಾಯಕರು, ಮತ್ತು ಜೊತೆಗೆ ಒಂದು ಅವ್ರ ಹಿಂದೆ ಒಂದು ಜನಸಮುದಾಯ ಇದೆ ರೀ. ಆ ಜನಸಮುದಾಯ ಇರೋದ್ರಿಂದ ಅವರು ತನ್ನದೇ ಒಂದು ಮಾಸ್ಕ್ ಲೀಡಿಂಗ್ ಮಾಡ್ತಾ ಬಂದಿದ್ದಾರೆ. ಹೀಗಾಗಿ ಅವ್ರನ್ನ ಈ ಸಲ ಏನಾದರೂ ಮಾಡಿ ಮುದ್ದೆ ಮಾಡಿದರೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಮುದ್ದೆ ಆಗ್ತದೆ ಅನ್ನೋ ಸರಳವಾದ ನಂಬಿಕೆ ಎಲ್ಲರನ್ನು. ಅದಕ್ಕೆ ಅದನ್ನು ಜೋರು ಮಾಡ್ತಾ ಇದ್ದಾರೆ. ಮತ್ತು ಬಿ ಜೆ ಪಿಗಿರಂತೆ ಅದನ್ನು ಈಗಾಗಲೇ ಪಾದಯಾತ್ರೆ ನಾವು ಮಾಡಿರ್ತಿರ್ತೀವಿ ಹಾಗೆ ಹೀಗೆ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಒಟ್ಟಾರೆಯಾಗಿ ಇದು ಈ ಒಂದು ಘಟನೆ ಸಿದ್ದರಾಮಯ್ಯರ ಮತ್ತು ರಾಜ್ಯಪಾಲರ ಇಲ್ಲಿವರೆಗೆ ಏನಿತ್ತು, ಬಿ ಜೆ ಪಿ ಜೆ ಡಿ ಎಸ್ ಮತ್ತು ಸಿದ್ದರಾಮಯ್ಯ ನಡೆಯುತ್ತಿತ್ತು ಕಾಂಗ್ರೆಸ್ ನಡೆಯ, ಈಗ ಅದು ರಾಜ್ಯಪಾಲರ ಗೌಣದಲ್ಲಿ ಹೋಗುತ್ತದೆ. ರಾಜ್ಯಪಾಲರ ಗೌಣದಲ್ಲಿ ಬಿದ್ದಾಗ ಈಗ ಬಿ ಜೆ ಪಿ ಸಹ ಕರ್ತವ್ಯ ಏನಪ್ಪ ಅಂದ್ರೆ ಇವ್ರು ಇವ್ರದ್ದು ಒಂದು ಮೂಮೆಂಟ್ ಮಾಡಿ ಹೌದು ಸುಳ್ಳು ಅನ್ನೋದನ್ನು ಒಂದು ಸುಳ್ಳನ್ನು 100 ಸಲ ಹೇಳಿದಾಗ ಸತ್ಯ ಆಗ್ತದೆ ಅನ್ನುವಂಥ ಗೋವರ್ನ್ ನೀತಿ ಮೇಲೆ ಅವರು ಹೋಗ್ತಾ ಇದ್ದಾರೆ. ಇದು ಅದರ ಅರ್ಥ ಬಿ ಜೆ ಪಿ ಸುಳ್ಳು ಹೇಳ್ತಾರಂತ ಹೇಳ್ತಾ ಇದ್ದಾರಂತಲ್ಲ. ಆದರೆ ಬಿ ಜೆ ಪಿಗರಲ್ಲಾಗಲಿ ಜೆ ಡಿ ಎಸ್ನಲ್ಲಾಗಲಿ ಅವರು ಇದೇ ಕೆಲಸ ಮಾಡಿದ್ದಾರೆ. ಇದರ ಅರ್ಥ ಇವ್ರು ನಾವು ಮಾಡಿದ್ದೀವಿ ನಮ್ಮ ಹಿಂದೆ ಆಗಿದ್ದೀವಿ ಅಂತ ಇವ್ರು ಮುಚ್ಚಿರಬೇಕಂತಲ್ಲ. ಇನ್ನೂ ಒಂದು ಅಷ್ಟು ಇಂಪಾರ್ಟೆಂಟ್ ಕೆಲಸ ರಾಜ್ಯದಲ್ಲೇ ಅವರು ಮಾಡಿ ನಾವು ಮಾಡಿ ಕಪ್ಪು ಹೋಗುವಂಥದ್ದು ಅಂತ ಅನ್ನೋದಲ್ಲ, ಅದನ್ನು ಜೀವಂತ ಅವ್ರು ಇಟ್ಕೋಬೇಕಾಗ್ತದೆ ಅವ್ರ ರಾಜಕೀಯಕ್ಕಾಗಿ. ಇದನ್ನು ಇಟ್ಕೊಂಡು ಹೋದ್ರಂದ್ರೆ ಮುಂಬರುವ ದಿನದಲ್ಲಿ ಇನ್ನೂ ಫೋರ್ಸ್ ಆಗಿ ಕಾಂಗ್ರೆಸ್ ಅವ್ರ ಮೇಲೆ ಬಂದಾಗ ಇವರು ದೋಷಗಳು ಅವ್ರ ಮೇಲೆ ಹೆಚ್ಚಾಕುವಂಥದ್ದು, ಅವ್ರ ಸರ್ಕಾರ ಬಂದಾಗ ನಿಮ್ಮ ನೋಡು ಆಗ್ತಿ ಹೊರಗೆ ಹೆಂಗಂತ ಅನ್ನುವಂಥದ್ದು. ಅಂದರೆ ಒಟ್ಟಲ್ಲೇ ಇವ್ರು ಏನಿಷ್ಟು ಮಾಡ್ತಾ ಇದ್ದಾರೆ ಸಂಘರ್ಷ, ಅದು ಇದು ಜೈಲಲ್ಲಿ ಕೆಲಸಬೇಕು ಮಾಡು ಅದು ಅದಾಗಿಲ್ಲ ಅಂತಲ್ಲ, ಮುಗಿದೇ ಮನದಲ್ಲೇ ಇದಾವೆ. ಆದರೆ ಇವರೇನಿದ್ದಾರಲ್ಲ ರಾಜಕಾರಣಿಗಳು, ಲೋಕಲ್ ರಾಜಕಾರಣಿಗಳು, ಇವ್ರಿಗೆ ಯಾರನ್ನು ಯಾರು ಹಣಿಬೇಕು ಅನ್ನೋ ಉದ್ದೇಶ ಇಲ್ಲ. ಯಾಕಿಲ್ಲಪ್ಪ ಅಂತಂದ್ರೆ ಮೋದಿ ಅವ್ರು ಇವತ್ತಿರ್ತಾರೆ 75-76 ವಯಸ್ಸು ಬಂದಿದ್ದಾರೆ, ನಾಳೆ ಇಲ್ಲ ನಮ್ಮದು ನಮ್ಮ ಉಳಿಬೇಕಾ ನಮ್ಗೆ ಬೇಕಲ್ಲ ಗೆಳೆತನ ಅನ್ನೋದು ಅದೊಂದು ಮುಖ್ಯದ ರೀ. ಎಕ್ಸಿಸ್ಟೆನ್ಸ್ ಪ್ರಶ್ನೆ ಬರ್ತದೆ, ಮುಖ್ಯ ಆಗ್ತದೆ. ಆ ಸಂದರ್ಭದಲ್ಲಿ ಹೆಸರಿಗೆ ವಿರೋಧ ಮಾಡೋದು. ಕ್ಷಮಿಸಿ, ಸಿದ್ದರಾಮಯ್ಯನವರು ಒಂದು ಆರೋಪ ಮಾಡ್ತಾರೆ ರಾಜ್ಯಪಾಲರ ಮೇಲೆ, ಇವರು ಕೇಂದ್ರದ ಕೈಗೊಂಬೆ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಒಂದೇ ದಿನದಲ್ಲಿ ಅದು ಹೆಂಗೆ ಅವ್ರಿಗೆ ಸಲ್ಲಿಸಿದಂತಹ ಅರ್ಜಿನ ಪರಿಶೀಲನೆ ಮಾಡಿದ್ರು, ಅದು ಹೆಂಗೆ ನನಗೆ ಶೋಕಾಸ್ ನೋಟಿಸ್ ಕೊಟ್ಟರು, ಜನಾರ್ದನ್ ರೆಡ್ಡಿ ಅವರು, ನಿರಾಣಿ ಅವರು, ಆಮೇಲೆ ಕಾರಜೋಳರವರು, ಅವ್ರ ಎಲ್ಲರ ಮೇಲೆ ಕೂಡ ಆರೋಪಗಳಿದ್ದಾವೆ. ಅದನ್ನೆಲ್ಲ ಬಿಟ್ಟು ನನ್ನ ವಿಷಯದಲ್ಲಿ ಯಾಕಿಷ್ಟು ತರಾತುರಿಯ ನಿರ್ಧಾರ ಅನ್ನೋದು ತುಂಬಾ ಅಸಮಾಧಾನದಿಂದ ಕೇಳ್ತಾರೆ ಆ ಪ್ರಶ್ನೆಯನ್ನ. ನಿಮ್ಗೇನನ್ಸುತ್ತೆ ಅದಕ್ಕೆ? ಅದು ಅವ್ರು ಕೇಳೋದ್ರಲ್ಲೂ ಅರ್ಥದ್ರಿ. ಅವ್ರಿಗೆಲ್ಲ ಈಗಾಗಲೇ ಜನಾರ್ದನ ರೆಡ್ಡಿ ಮೇಲೆ ಸಾಕಷ್ಟು ಇದಾವಲ್ಲ, ಯಾಕೆ ಮುಂದಾಗ್ತಾ ಇದ್ದಾರೆ ಅವ್ರನ್ನ, ಅವ್ರು ಯಾಕೆ ಎನ್ಕ್ವೈರಿ ಮಾಡ್ತಾರೆ ಅನ್ನೋದು ಅಷ್ಟು ಸತ್ಯ ಇಲ್ಲಂತ ಏನಲ್ಲ. ಆದರೆ ಈ ಕಾರಣ ಹೇಳಿಕೊಂಡು ನಾವು ಉಳ್ಕೊಳ್ಳುವಂಥದ್ದು ಆಗಬಾರ್ದು. ನಾವು ಅನ್ನೋದು ಏನಪ್ಪ ಅಂತಂದ್ರೆ ಇಲ್ಲಿ ಇವು ಕಾರಣ ಹೇಳಿದ್ರೆ ಹೌದು ಅವ್ರದ್ದು ಅವ್ರೇನೋ ತಪ್ಪು ಮಾಡಿದಾರೆ, ಅವ್ರು ಹೊರಗೆ ಬಿಟ್ಟಾರ ಅವ್ರು, ಅದನ್ನ ಬಂದ್ರೆ ನಿಮ್ಮನ್ನು ಹೊರಗೆ ಬಿಡಬೇಕಂತ ಅನ್ನೋದು ಜನ. ಅದರ ಅರ್ಥ ಅವ್ರಿಂದ ನೀವು ತಪ್ಪು ಮಾಡಿದ್ರೆ ಅನ್ನೋದು ಪ್ರಶ್ನೆ ಬರ್ತದೆ. ನೀವು ಪ್ರಶ್ನೆ ಏನಕ್ಕೆ ಉತ್ತರ ಬೇಕಾಗಿತ್ತು, ನಮ್ಮ ತಪ್ಪು ಆಗಿಲ್ಲ ಅನ್ನೋದು ಅಷ್ಟೇ ಬೇಕಾಗಿತ್ತು. ಅವರು ಮಾಡಿದ್ರು ಅವ್ರನ್ನ ನೀವು ಮಾಡ್ತಾ ಇಲ್ಲ ನಮಗೆ ಮಾಡ್ತಾ ಇದ್ದೀರ, ನಾವು ಮಾಡಿದ್ವಿ ನಮ್ಮನ್ನ ಬಿಡ್ರಿ ಅವ್ರನ್ನ ಬಿಡ್ರಿ ಅಂತ ಅನ್ನೋದು ನೀತಿ ಆಗಬಾರದು ಜನಸಾಮಾನ್ಯರ ಅಭಿಪ್ರಾಯ. ಸಿದ್ದರಾಮಯ್ಯನವ್ರು ಇದು ಉತ್ತರ ಕೊಡೋಕ್ಕಿಂತಲೂ ಹೌದು ನಡೆದ ಕರಿನ ಇಲ್ಲಿ ಅವ್ರು ನೋಡಿದ್ದೀವಿ, ಇಲ್ಲಿವರೆಗೆ ಆದಂಥ ಇಡಿ ಮತ್ತು ಸಿ ಬಿ ಐ ದಾಳಿಯಲ್ಲಿ ಮ್ಯಾಕ್ಸಿಮಮ್ ವಿರೋಧಿಗಳು ಇದ್ದಾರೆ. ತಮ್ಮ ವಿರೋಧಿಗಳು ಹಣಿಸೋಳಗೆ ನಮ್ಮ ಮೋದಿ ಅವರು ಅದನ್ನು ಬೆಳೆಸ್ಕೊಂಡಾರ, ಅದರಲ್ಲಿ ಓಪನ್ ಸೆಕ್ರೆಟ್ ಅದು. ಆದರೆ ಅವರು ಉಳಿಸ್ಕೊಂಡಾರ ಅಂತ ಹೇಳಿಕೊಂಡು ನೀವು ತಪ್ಪು ಮಾಡಿ ಅದೇ ರೀತಿ ಉಳ್ಕೊಳ್ಳೋ ಪ್ರಯತ್ನ ಮಾಡ್ತದೆ ಅಂತ ಅನ್ನೋದು ಐತಲ್ಲ ನೇಚರ್ ಮಾನಸಿಕ ಸ್ಥಿತಿ, ಅದು ತಪ್ಪದಾಗಬಾರ್ದು. ನಿಮ್ದು ಇಲ್ಲ ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ರಿ, ಮೋದಿ ಹೆಸರಲ್ಲಿ ಇಲ್ಲ ಅದ್ರ ಅವ್ರ ಉದಾಹರಣೆ ತೊಗೊಳಿದ್ರು ತೊಗೊಳ್ರಿ, ಬಟ್ ಅದು ಮುಖ್ಯ ಅಲ್ಲ. ನಾವು ಮಾಡಿಲ್ಲಲ್ಲ ಅದಷ್ಟೇ ಮಾತಾಡಿ, ನಾವು ಮಾಡಿಲ್ಲಪ್ಪ ನೀವು ಹೆಂಗೆ ಇರ್ತೀರಿ ಹೇಳ್ರಿ. ಈ ಕಾನೂನಾತ್ಮಕ ಹೋರಾಟ ಮಾಡ್ತಾನೆ ಅಂತ ಇದ್ರಿ, ಕಾನೂನು ಯಾವ ರೀತಿ ಯಾವ ರೂಪ ತೊಗೊಳ್ತದೆ, ಯಾರ ಕಡೆ ಒಲಿಯೋ ಒಲವಾಗ್ತದೆ, ಸತ್ಯ ನೆಲೆಗಟ್ಟಿನ ಮೇಲೆ ನ್ಯಾಯಾಂಗ ತನ್ನ ಡಿಸಿಷನ್ ತೊಳ್ತದಂತವಲ್ಲ ಅಂತೀವಿ. ಕೆಲವೊಮ್ಮೆ ಸತ್ಯದ ಸುಳ್ಳುಗಳಿಸಿ ಸತ್ಯದ ನೆರಳಂಗೆ ಕಾಣ್ತಿರ್ತಾವೆ, ಮತ್ತೇನೋ ಕಾಣ್ತಿರ್ತಾವೆ. ಆ ಕೆಲವೊಬ್ಬರಿಗೆ ನಿರಪರಾಧಿಗಳು ಶಿಕ್ಷಣ ಆಗ್ತಿರ್ತಾವೆ ಇಲ್ಲಂತೆಲ್ಲ. ಬಟ್ ಇವರೆಲ್ಲರೂ ಏನದಾರಲ್ಲ ಈಗ ರಾಜಕಾರಣಿಗಳು, ಇವರು ಮುಗ್ಧರಂತೀಯಲ್ಲ, ಇವರು ಮುಗ್ಧರಲ್ಲ, ಇವರೆಲ್ಲರೂ ಬುದ್ಧಿವಂತರು. ಎಷ್ಟು ಸಾಧ್ಯ ಸಿಕ್ಕಾಗ ಚಿರುಂಡಿ ಮಾಡ್ಕೊಂಡು ತೊಗೊಂಡೋಗುವಂಥ ವಿಚಾರ ನಾವು ಎಷ್ಟು ಬರ್ತದೆ ನಮಗೆ ಬರಲಪ್ಪ ಅಂತೇಳಿ. ಆದರೂ ಇವರೆಲ್ಲರೂ ಸಜ್ಜನರು ಅಂತೇಳಿ ಎಲ್ಲರೂ ಎಲ್ಲ ಪಕ್ಷದವರು ಒಬ್ಬರಿಗೆ ಹೇಳಿದ್ರೆ ಎಲ್ಲ ನಾಟಕ ಮಾಡ್ತಾನೆ ಇರ್ತಿರ್ತಾರೆ. ಆ ನಾಟಕ ಏನಪ್ಪ ಅಂತಂದ್ರೆ
ಜನರಿಗೆ ಮರಳು ಮಾಡುವಂಥ ಕೆಲಸ ಎಲ್ಲರೂ ಮಾಡ್ತಿದ್ದಾರೆ. ಈಗೇನಿಲ್ಲ ಇದು, ಇದು ಈಗೇನು ಸಂಘರ್ಷವಾಗಿದೆ ಗೆಹ್ಲೋತ್ ಮತ್ತು ಇವ್ರ ನಡುಕಿಂದ, ಇದು ನಾಳೆ ರಾಹುಲ್ ಮತ್ತು ಮೋದಿ ಅವ್ರ ನಡುಕ್ಕೆ ಆಗುವಂಥದ್ದು. ದೊಡ್ಡ ಪ್ರಮಾಣದಲ್ಲಿ ಆಗುವ ಅವ್ರು ನೀವು ಟೇಕಿ ಇವ್ರು ನಾವು ಟೇಕಿ. ಅದು ಒಂದು ಸಮಾಧಾನ ಏನಪ್ಪ ಅಂದರೆ, ಇತ್ತೀಚೆಗೆ ಒಂದು ಡೆವಲಪ್ಮೆಂಟ್ ವಾಚನ್ ಆಗಿರಕ್ಕಂಥ ಈ ದೇಶದಲ್ಲ ಒಂದು ಹೊಸ ರಾಜಕೀಯ ವಾತಾವರಣ ಬರಲಿಕ್ಕೆ. ಈ ಅತಿ ಕಠೋರವಾದಂಥ ನೀತಿಗಳನ್ನು ಮೋದಿಯವರು ತಮ್ಮ ಉಳಿವಿಯಾಗಿ ತೊಗೊಂಡ್ಬರ್ಲಿಕ್ಕೆ ಅವ್ರು ಜನಕ್ಕೆ ಒಳ್ಳೇದು ಮಾಡ್ಬೇಕಂತ.